ರೀತಿಯಲ್ಲಿ ನಡೆಸ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗಿದೆ. ಆಮೇನ್. ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಎಷ್ಟು ಕಷ್ಟದಲ್ಲಿ, ಎಷ್ಟು ಹಿಂಸೆಯಲ್ಲಿ ನಮ್ಮ ಭಾರತ ಇಕ್ಕಟ್ಟಿನಲ್ಲಿ ಹೋಗ್ತಾ ಇತ್ತು. ನಮ್ಮ ಎಲ್ಲ ಜನರು ಬ್ರಿಟಿಷರಿಗೆ ಅಧೀನರಾಗಿ ಅವ್ರು ಹೇಳೋ ರೀತಿಯಲ್ಲಿ ಕೇಳಿಕೊಂಡು ಅವ್ರು ಹೇಳೋ ರೀತಿಯಲ್ಲಿ ನಡ್ಕೊಂಡಿರ್ತಾ ಇದ್ರು. ಹೊರತು ಸ್ವತಂತ್ರವಾಗಿ ತನ್ನದೇ ಆದಂತ ಯಾವುದೇ ಕಾರ್ಯವನ್ನ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಎಲ್ಲಾರು ಭಯ ಪಡ್ತಾ ಇದ್ರು. ಅವ್ರು ಮಾಡುವಂತ ಅಧಿಕಾರದಲ್ಲಿ, ಅವ್ರು ನಡೆಸುವಂತ ಕಾರ್ಯದಲ್ಲಿ, ಅವ್ರು ಮಾತನಾಡುವಂತ ಮಾತುಗಳನ್ನ ಕೇಳುವಾಗ ಪ್ರತಿಯೊಬ್ಬರಿಗೂ ಒಂದು ಭಯ ಬರ್ತಾ ಇತ್ತು. ಇವ್ರನ್ನ ಯಾವ ರೀತಿಯಲ್ಲಿ ಜಯಿಸಕ್ಕಾಗುತ್ತೆ, ಯಾವ ರೀತಿಯಲ್ಲಿ ಇರಕ್ಕಾಗುತ್ತೆ, ಯಾವ ರೀತಿಯಲ್ಲಿ ನಡೆಯಕ್ಕಾಗುತ್ತೆ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ರು ಭಯ ಪಡ್ತಾ ಇದ್ರೆ ಹೊತ್ತು ಯಾರು ಮುಂದೆ ಬಂದು ವ್ಯಕ್ತಿಗಳನ್ನ ಸ್ವತಂತ್ರ ಪಡಿಸ್ಬೇಕು, ಒಂದು ಬಿಡುಗಡೆ ಆಗ್ಬೇಕು, ದಾಸತ್ವದಿಂದ ಮಕ್ಕಳನ್ನ ಸ್ವತಂತ್ರ ಮಾಡ್ಬೇಕು ಅನ್ನೋದು ಯಾರೂ ಚಿಂತೆ ಮಾಡ್ಲಿಲ್ಲ, ಯೋಚನೆ ಮಾಡ್ಲಿಲ್ಲ. ಆದರೆ ಸ್ವಾರ್ಥವಾಗಿ ನಡ್ಕೊಂಡು ಹೋಗ್ತಾ ಇದ್ರು. ಪ್ರತಿಯೊಂದು ಮನುಷ್ಯನಿಗೆ ಏನಾದ್ರೂ ಒಂದು ಕಾರ್ಯ ಬೇಕು ಅಂತಂದ್ರೆ ಅದಕ್ಕೊಂದು ಆಯುಧ ಬೇಕು. ಆಯುಧ ಇದ್ರೇನೆ ಅವನು ಏನಾದ್ರೂ ಒಂದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮನುಷ್ಯನ ಒಂದು ಸಲಹೆ ಆದರೂ ಇರಬೇಕು, ಇಲ್ಲ ಅಂದ್ರೆ ಬರೆಯಲ್ಪಟ್ಟಿರುವಂತ ಲಿಪಿ ಆದ್ರೂ ಇರಬೇಕು. ಅನುಭವದಲ್ಲಿ ಇರುವಂತ ಲಿಪಿ ಆದ್ರೂ ಇರುವಾಗ ಏನೇ ಒಂದು ಕಾರ್ಯವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಎಷ್ಟೋ ಜನ ಯೂಟ್ಯೂಬ್ ಅಲ್ಲಿ ಅಡಿಗೆಗಳನ್ನ ಕಲ್ತ್ಕೊಳ್ತಾ ಇದ್ದಾರೆ, ಡ್ಯಾನ್ಸ್ಗಳನ್ನ ಕಲ್ತ್ಕೊಳ್ತಾ ಇದ್ದಾರೆ, ಮ್ಯೂಸಿಕ್ ಅನ್ನ ಕಲ್ತ್ಕೊಳ್ತಾ ಇದ್ದಾರೆ. ಎಲ್ಲ ಯಾರೇ ಏನೇ ಕೇಳು, ಹೆಂಗೆ ನೀನ್ ಕಲ್ತ್ಕೊಂಡೆ ಅಂದ್ರೆ ಐ ಇವಾಗೆಲ್ಲ ಸಿಂಪಲ್, ಯೂಟ್ಯೂಬ್ ನಿಂದ ನೋಡೋದು, ಕಲಿಯೋದು, ಮಾಡೋದು, ಏನ್ ಅಡಿಗೆ ಬೇಕು ಎಲ್ಲ ಮಾಡ್ತೀವಿ. ಇವಾಗೆಲ್ಲ ಫಾಸ್ಟ್ ಫಾಸ್ಟ್ ಅಲ್ಲಿ ನಡೀತಾ ಇದೆ, ಸುಲಭವಾಗಿ ಎಲ್ಲ ಅನುಕೂಲ ಆಗಿದೆ. ಅವಾಗ ಆ ರೀತಿಯಲ್ಲ ತಾನು ಕಲ್ತಿರೋದನ್ನ ಪ್ರಯಾಸದಲ್ಲಿ ಮಾಡ್ಬೇಕು, ತಾನು ಕಲ್ತಿರೋದನ್ನ ತೋರಿಸ್ಬೇಕು, ಬುದ್ಧಿನ ಉಪಯೋಗಿಸ್ಬೇಕು, ಜ್ಞಾನನ ಉಪಯೋಗಿಸ್ಬೇಕು. ಏನ್ ಮಾಡಿದ್ರೆ ಏನಾಗುತ್ತೆ, ಏನ್ ಮಾಡೋದಾದ್ರೆ ಸಾಧನೆ ನಡೆಯುತ್ತೆ, ಒಂದು ಒಳ್ಳೆ ಹೆಸರನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಪ್ರಯಾಸದಲ್ಲಿ ಮುಂದೆ ಹೋಗ್ತಾ ಇದ್ರು, ಕಷ್ಟದಲ್ಲಿ ಮುಂದೆ ಹೋಗ್ತಾ ಇದ್ರು, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ. ಇವತ್ತೊಂದು ಸಾಧನೆ ಮಾಡೋದಕ್ಕೆ ಎಲ್ಲ ಮುಂದೆ ಮುಂದೆನೆ ಬರ್ತಾ ಇದೆ. ಅದಕ್ಕೆ ಮನುಷ್ಯ ಸೋಂಬೇರಿಯಾಗಿ ನಡೀತಾ ಇದ್ದಾನೆ. ಎಲ್ಲ ಅನುಕೂಲವಾಗಿ ಕೈಯಲ್ಲಿ ಸಿಗ್ತಾ ಇರೋದ್ರಿಂದ ಅವನು ಸೋಂಬೇರಿಯಾಗಿ ನಡೀತಾ ಇದ್ದಾನೆ. ಆಗಿನ ಕಾಲದ ಏನ್ ಮಾಡ್ತಾ ಇದ್ವಿ ಅನ್ನೋದನ್ನ ಮರ್ತೋಗ್ಬಿಟ್ಟಿದ್ದಾನೆ. ಅವಾಗ ನಾವ್ ಎಷ್ಟು ಕಷ್ಟ ಪಡ್ತಾ ಇದ್ವಿ ಅನ್ನೋದನ್ನ ಮರ್ತೋಗ್ಬಿಟ್ಟಿದ್ದಾನೆ. ಆವಾಗ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು. ಒಲೆಯಲ್ಲಿ ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು, ರುಚಿ ಇರ್ತಾ ಇತ್ತು ಅಡಿಗೆ, ಶರೀರಕ್ಕೆ ಒಳ್ಳೆ ಶಕ್ತಿ ಸಿಗ್ತಾ ಇತ್ತು, ಬಲ ಸಿಗ್ತಾ ಇತ್ತು. ಎಷ್ಟೇ ಕೆಲಸ ಮಾಡಿದ್ರು ಆಯಾಸ ಆಗ್ತಾ ಇರ್ಲಿಲ್ಲ, ಸುಸ್ತಾಗ್ತಾ ಇರ್ಲಿಲ್ಲ. ಆ ಊಟ ತಿನ್ನೋದಕ್ಕೂ ಇನ್ನೂ ಬೇಕು 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 ಅನ್ಸೋದು. ಆದ್ರೆ ಇವಾಗ ಗ್ಯಾಸ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಮನುಷ್ಯನಿಗೆ ಶರೀರದಲ್ಲಿ ಬಲ ಸಿಗ್ತಾ ಇಲ್ಲ, ಒಳ್ಳೆ ಆರೋಗ್ಯ ಸಿಗ್ತಾ ಇಲ್ಲ, ಕ್ಷೀಣ ಆಗ್ತಾ ಇದೆ. ಆಗಿನ ಇರುವಂತ ವ್ಯಕ್ತಿಗಳನ್ನ ನೋಡಿದ್ರೆ 100 ವರ್ಷನೂ ಬದುಕ್ತಾ ಇದ್ದಾರೆ, 120 ವರ್ಷನೂ ಬದುಕ್ತಾ ಇದ್ದಾರೆ, 80 ವರ್ಷ ಬದುಕ್ತಾ ಇದ್ದಾರೆ. ಆದ್ರೆ ಈಗ ನೋಡಕ್ ಹೋದ್ರೆ 50 ಬದುಕ್ತಾರ ಇಲ್ವಾ ಅನ್ನೋ ಒಂದು ಡೌಟ್ನ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ವ್ಯಾಯಾಮಗಳು ಮಾಡ್ತಾರೆ. ಹೆಚ್ಚಿನ ರೀತಿಯಲ್ಲಿ ವ್ಯಾಯಾಮ ಮಾಡ್ಕೊಂಡು ಮತ್ತೆ ಊಟನೆಲ್ಲ ಕಡಿಮೆ ಮಾಡ್ಕೊಂಡು ಶರೀರನ ಹಗುರ ಮಾಡ್ಕೊಳ್ಳೋದಿಕ್ಕೆ, ದಪ್ಪ ಆಗಬಾರ್ದು, ಸಣ್ಣ ಇರ್ಬೇಕು ಅಂತ ಹೇಳಿ ಊಟನೂ ಮತ್ತೆ ಅದನ್ನ ಬಿಟ್ಬಿಡ್ತಾರೆ. ಆದ್ರೆ ಆಗ ಅವ್ರು ವ್ಯಾಯಾಮನೇ ಮಾಡ್ತಾ ಇರ್ಲಿಲ್ಲ, 3 ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ರು, ಕಷ್ಟಪಡಿ ದುಡಿತಾ ಇದ್ರು. ಬೆಳಗಿನ ಜಾವ 5 ಎದ್ದೇಳ್ತಾ ಇದ್ರು. ಇವತ್ತು 8 ಎದ್ದೇಳೋದಿಕ್ಕೆ ಪ್ರತಿಯೊಬ್ಬರಿಗೂ ಸೋಂಬೇರಿತನ ಆಗಿದೆ. ನಿದ್ರೆಗೆ ಹೆಚ್ಚಾಗಿ ಅವಕಾಶ ಕೊಡ್ತಾರೆ ಹೊರತು ತನ್ನ ಶರೀರವನ್ನ ಸರಿಪಡಿಸ್ಕೊಂಡು ಚುಡುಕಾಗಿರೋದಿಕ್ಕೆ ಯಾರು ಇಷ್ಟಪಡಲ್ಲ. ಆಗ ಮೊದ್ಲು ಏನ್ ಮಾಡ್ತಾ ಇದ್ರು ಅಂದ್ರೆ ಬೆಳಗಿನ ಜಾವ 4 ಎದ್ದೇಳ್ತಾ ಇದ್ರು, ಮನೆಯಲ್ಲೂ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅಡಿಗೆ ಮಾಡ್ಕೊಂಡು ಮತ್ತೆ ಕೆಲಸಕ್ಕೆ ಹೋಗಿ ಆ ಕೆಲಸದಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಮತ್ತೆ ಕೆಲಸ ಮಾಡ್ಕೊಂಡು ಮತ್ತೆ ತನ್ನ ಕನ್ನ ಕೆಲಸ ಕಾರ್ಯಗಳನ್ನ ನೋಡ್ತಾ ಇದ್ರು. ಇವಾಗ ಕೆಲಸಕ್ಕೆ ಹೋಗಿ ಬರೋ ಜೊತೆಗೆ ಸುಸ್ತಾಯ್ತು ಅಂತಂದ್ರೆ ಏನು ಬೇಡ, ಅಡಿಗೆ ಏನು ಮಾಡೋದು ಬೇಡ, ನಾವೊಂದು ಫೋನ್ ಮಾಡೋಣ, ಆರ್ಡರ್ ಮಾಡಿದ್ರೆ ಮನೆಗೆ ಬರುತ್ತೆ, ಸುಗ್ಗಿ ಬರುತ್ತೆ, ಏನ್ ಬೇರೆ ಯಾವ್ದೇನ್ ಬರುತ್ತೆ, ಅದು ಬರುತ್ತೆ, ಯಾವ್ದಿದೆ ಇವತ್ತು ಯಾವ್ದೇ ಒಂದು ಆ್ಯಪ್ಗಳು ಎಲ್ಲ ಇದೆ, ಏನೇ ಒಂದು ಆರ್ಡರ್ ಮಾಡಿದ್ರೆ ತಕ್ಕಂತ ಮನೆಗೆ ಬರುತ್ತೆ, ಏನು ಚಿಂತೆ ಇಲ್ಲ, ಆರಾಮಾಗಿ ತಿನ್ನೋಣ, ಮಡ್ಕೊಳ್ಳೋಣ. ಆರ್ಡರ್ ಮಾಡಿ ತಗೊಂಡ್ಬಂದು ತಿನ್ನೋದ್ರಲ್ಲಿ ಆರೋಗ್ಯ ಇದೆಯಾ, ಮಾಡ್ಕೊಂಡು ತಿನ್ನೋದ್ರಲ್ಲಿ ಆರೋಗ್ಯ ಇದೆಯಾ, ಇವತ್ತು ನಾವು ನೋಡ್ಬೇಕು. ದೇವರು ಸ್ವತಂತ್ರವನ್ನ ಕೊಟ್ಟರು, ಆದ್ರೆ ನಾವು ಯಾವ ರೀತಿಯಲ್ಲಿ ಅದನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ಅದನ್ನ ಸರಿಪಡಿಸ್ಕೊಳ್ತಾ ಇದ್ದೀವಿ, ಯಾವ ರೀತಿಯಲ್ಲಿ ಅನುಗುಣವಾಗಿ ಅದನ್ನ
ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನ ಚಿಂತೆ ಮಾಡಬೇಕು. ಒಂದು ಎರಡನೇದು, ನಮ್ಮ ಗಾಂಧೀಜಿಯವರು ಇದಕ್ಕೋಸ್ಕರ ಹೆಚ್ಚಾಗಿ ಪ್ರಯಾಸ ಪಟ್ಟರು. ಹಲ್ಲೆಲೂಯಾ. ಗಾಂಧೀಜಿಯವರು, ಅವರಿಗೆ ಒಂದು ಮಾರ್ಗ ಬಂತು, ಅವರ ಕೈಯಲ್ಲಿ ಒಂದು ಆಯುಧ ಸಿಕ್ತು, ಸತ್ಯವೇದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಂಧೀಜಿಯವರ ಕೈಯಲ್ಲೇ ಸಿಕ್ಕಿದ್ದು ಸತ್ಯವೇದ. ಸತ್ಯವೇದದಲ್ಲಿ ವಾಕ್ಯ ಹೇಳುತ್ತೆ, ಅಹಿಂಸೆಯನ್ನ ಮಾಡಬಾರದು. ಒಂದು ಎರಡನೇದು, ಒಂದು ಕೆನ್ನೆ ಕೊಡಿಯೋದಾದ್ರೆ ಮತ್ತೊಂದು ಕೆನ್ನೆಯನ್ನ ತೋರಿಸು. ಎರಡು. ಮೂರನೇದು, ಉಪವಾಸದಲ್ಲಿ ಆಗದೇ ಇರುವಂತ ಕಾರ್ಯ ಒಂದು ಇಲ್ಲ, ಉಪವಾಸ ಪ್ರಾರ್ಥನೆಯಲ್ಲಿ ಜಯ ಉಂಟು. ಈ ಮೂರು ಆಯುಧನ ಗಾಂಧೀಜಿಯವರು ತಗೊಂಡ್ರು. ಗಾಂಧೀಜಿಯವರು ತಗೊಂಡು ಉಪವಾಸ ಮಾಡೋದಕ್ಕೆ, ಅಂದ್ರೆ ನಾವು ಉಪವಾಸ ಅಂತೀವಿ, ಅವ್ರು ಮಾಡಿದ್ದು ಸತ್ಯಾಗ್ರಹ. ಹಲ್ಲೆಲೂಯಾ. ಸ್ವಾತಂತ್ರ್ಯಕ್ಕೋಸ್ಕರ ಗಾಂಧೀಜಿಯವರು ಸತ್ಯಾಗ್ರಹ ಮಾಡಿದ್ರು. ಅವರ ಜೊತೆಯಲ್ಲಿ ಅನೇಕರು ಕೈ ಜೋಡಿಸಿ ಸ್ವಾತಂತ್ರ್ಯ ಹೆಂಗಾದ್ರೂ ಬರಮಾಡಲೇಬೇಕು, ನಮ್ಮ ಭಾರತ ಬ್ರಿಟಿಷರ್ನಿಂದ ಸ್ವತಂತ್ರ ಆಗ್ಬೇಕು ಅಂತ ಹೇಳಿ ಅವ್ರೇನ್ ಮಾಡಿದ್ರು, ಪ್ರಯಾಸ ಪಟ್ರು. ಪ್ರಯಾಸಕ್ಕೆ ತಕ್ಕ ರೀತಿಯಲ್ಲಿ ಉತ್ತರ ಬಂತು. 1947 ನಮಗೆ ಉತ್ತಮವಾದಂತ ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ತು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಈಗ ಎಲ್ಲರೂ ಏನ್ ಮಾಡ್ತಾ ಇದಾರೆ ನಾವು ನೋಡೋಣ. ಗಲಾತ್ಯ ಪತ್ರಿಕೆ 5:13 ಗಲಾತ್ಯ ಪತ್ರಿಕೆ 5:13 ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು, ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಹಲ್ಲೆಲೂಯಾ. ಕೊಟ್ಟಿರುವಂತ ಸ್ವಾತಂತ್ರ್ಯವನ್ನ ಒಬ್ಬರಿಗೊಬ್ಬರು ಪ್ರೀತಿ ಮಾಡುವಂತ ಮನಸ್ಸು ನಮಗೆ ಬರಬೇಕು. ಇವತ್ತು ಯಾರಿಗೂ ಯಾರ ಮೇಲೇನು ಸರಿಯಾದ ರೀತಿಯಲ್ಲಿ ಪ್ರೀತಿ ಇಲ್ಲ. ಪ್ರತಿಯೊಂದು ಸ್ವಾರ್ಥ, ಪ್ರತಿಯೊಂದು ಪ್ರೀತಿ ಏನಾಗಿದೆ, ಸ್ವಾರ್ಥ ಆಗಿದೆ. ತಾನ್ ಗೆಲ್ಲಬೇಕು ಅಂತಂದಾಗ ಒಂದು ವ್ಯಕ್ತಿನ ಎಷ್ಟ ಮಟ್ಟಿಗೆ ಕೆಳಕ್ಕಾಕಿ ತುಳಿಬೇಕು ಅನ್ನುವಂತ ಆಲೋಚನೆ ಮಾಡ್ತಾನೆ ಹೊರತು ಆ ಪ್ರೀತಿಗೆ ಬೆಲೆಯನ್ನ ಕೊಡಲ್ಲ. ಇವತ್ತು ದೇಶದಲ್ಲಿ ಅನ್ಯಾಯ ಆಗ್ತಿರೋ ಕಾರಣ ಕುರ್ಚಿಗೋಸ್ಕರ, ಸ್ಥಾನಕ್ಕೋಸ್ಕರ, ಗೌರವಕ್ಕೋಸ್ಕರ, ಸಂಪಾದನೆಗೋಸ್ಕರ, ಪ್ರತಿಯೊಂದು ಮನುಷ್ಯನು ಉಗುಳೋದಕ್ಕೋಸ್ಕರ ಅವನ ಹೆಸರು ನಿಲ್ಬೇಕು. ಇವ್ರು ಇಂಥವ್ದು ಮಾಡಿದ್ರು, ಇಂಥವ್ದು ಮಾಡಿದ್ರು. ಆದ್ರೆ ಮುಂದೆ 10 ₹10 ಕೊಟ್ಟು ಸಮಾಧಾನ ಕೊಟ್ರೆ ಹಿಂದೆ 1,000 ಒಟ್ಟೆ ಹಸಿವನ್ನ ಕಟ್ಟುತ್ತಾರಲ್ಲ ಅಂತ ವ್ಯಕ್ತಿಗಳಿಗೆ ನಾವೇನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಏನಾಗುತ್ತೆ, ಇದು ಯಾರಿಗೂ ಅರ್ಥ ಆಗಲ್ಲ. ಬೆನ್ನಿಂದೆ ಮಾಡುವಂತ ಕಾರ್ಯಗಳು ಯಾರಿಗೂ ಅರ್ಥ ಆಗಲ್ಲ. ಬೆನ್ನು ಮುಂದೆ ಮಾಡೋದು ಮಾತ್ರನೇ, ಬೆನ್ನು ಮುಂದೆ ಹೇಳೋದು ಮಾತ್ರನೇ ಎಲ್ಲರೂ ತಿಳ್ಕೊಳ್ತಾರೆ. ಬೆನ್ನು ಮುಂದೆ ತಿಳ್ಕೊಳ್ಳೋದಲ್ಲ, ಬೆನ್ನು ಹಿಂದ್ಗಡೆ ತಿಳ್ಕೊಳ್ಬೇಕೆ ಹೊರತು ಬೆನ್ನು ಮುಂದೆ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಎದುರಾಗ ವ್ಯಕ್ತಿ ಬರೋದ್ರಿಂದ ನಾನ್ ಗದರ್ತೀನಿ, ನಾನ್ ಹೇಳ್ತೀನಿ ನಿನ್ ಸರಿ ಇಲ್ಲ, ನೀನ್ ಇದ್ರಿಗೆ ಹಾಗು ಅಂತ ಹೇಳ್ತೀನಿ. ಆದ್ರೆ ಬೆನ್ನಿಂದೆ ಮಾತಾಡುವಂತ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಡೋದಾಗುತ್ತೆ, ಯಾವ ರೀತಿಯಲ್ಲಿ ಅದಕ್ಕೆ ಅರ್ಥ ಕೊಡೋಕ್ಕಾಗುತ್ತೆ, ಆಗಲ್ಲ. ಪ್ರತಿಯೊಂದು ವ್ಯಕ್ತಿ ಬೆನ್ನಿಂದ ಚೂರಿ ಆಗ್ತಾನೆ ಹೊರತು ಮುಂದೆ ಬಂದು ಯಾವುದೇ ಕಾರಣಕ್ಕೂ ಚೂರಿ ಹಾಕಲ್ಲ. ಮುಂದೆ ಅವನ್ ಏನ್ ಮಾಡ್ತಾನೆ, ನಯವಾಗಿ ನಡ್ಕೊಳ್ತಾ ಇದ್ದಾನೆ. ದೇವರು ಕೊಟ್ಟಿರುವಂತ ಸ್ವಾತಂತ್ರ್ಯವನ್ನ ಕುತಂತ್ರವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾನೆ, ಸ್ವಾರ್ಥವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾನೆ. ಈ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇರೋದ್ರಿಂದ ಕಣ್ಣೀರಿಗೆ ಬೆಲೆ ಸಿಗ್ತಾ ಇಲ್ಲ, ಪ್ರೀತಿಗೆ ಅರ್ಥ ಸಿಗ್ತಾ ಇಲ್ಲ, ನೋವಿಗೆ ಸ್ಪಂದಿಸೋರು ಯಾರು ಇಲ್ಲ. ಇವತ್ತೆಲ್ಲ ಏನಾಗ್ತಾ ಇದೆ, ಕೊಟ್ಟಿರುವಂತ ಸ್ವತಂತ್ರವನ್ನ ಎಲ್ಲರೂ ಕುತಂತ್ರವಾಗಿ ಉಪಯೋಗ ಮಾಡಿಕೊಂಡು ಇಷ್ಟ ಬಂದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ನನ್ನ ಹಿಂದೆ ಏನಾದ್ರೂ ಪ್ರಯೋಜನ ಇದೆಯಾ, ನನ್ನ ಮುಂದೇನು ಒಂದೇ ಮಾತು ಹೇಳ್ಬೇಕು, ನನ್ನ ಹಿಂದೆನೂ ಒಂದೇ ಮಾತು ಹೇಳ್ಬೇಕು, ಅದಕ್ಕೆ ನಾನ್ ಪ್ರಯಾಸ ಪಡ್ಬೇಕು, ಅವ್ರು ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದು ನಾನು ಚಿಂತೆ ಮಾಡಬಾರ್ದು, ಅವ್ರು ಹೇಗ್ ನಡ್ಕೊಳ್ತಾ ಇದ್ದಾರೆ ಅನ್ನೋದು ನಾನು ಚಿಂತೆ ಮಾಡಬಾರ್ದು, ಇವ್ರು ನನ್ನ ಬಗ್ಗೆ ಏನ್ ಮಾತಾಡ್ತಾರೆ ಅನ್ನೋ ಆಲೋಚನೆಯನ್ನು ನಾನು ಮಾಡಬಾರ್ದು. ಯಾವ ಏನ್ ಆಲೋಚನೆ ಮಾಡ್ಬೇಕಂದ್ರೆ ಈ ಮನಸ್ಸು ಆಲೋಚನೆ ಮಾಡ್ಬೇಕು, ಈ ಮನಸ್ಸು ಸಾಕ್ಷಿ ಕೊಡ್ಬೇಕು. ಒಳ್ಳೆ ಮನಸ್ಸಾಕ್ಷಿ ನಮಗ್ ಬೇಕು. ಯಾರೇ ಯಾವುದೇ ರೀತಿಯಲ್ಲಿ ಎಂತ ಸ್ಥಾನದಲ್ಲಿ ಇರೋದಾದ್ರು, ಎಂತ ಕೆಲಸದಲ್ಲಿ ಇರೋದಾದ್ರು, ಒಂದು ಕೂಲಿ ಕೆಲಸದಲ್ಲಿ ಇರೋದಾದ್ರು, ಮನಸ್ಸಿಗೆ ನಾವು ಒಳ್ಳೆಯರಾಗಿ ಕಾಣಲ್ಪಡಬೇಕು. ಇದು ಒಳ್ಳೆ ಮನಸ್ಸಾಕ್ಷಿಯನ್ನ ಒಳ್ಳೆ ರೀತಿಯಲ್ಲಿ ಸಾಕ್ಷಿ ಕೊಡೋದಾದ್ರೆ
ನಾವು ಏನ್ ಬೇಕಾದ್ರೂ ಜಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಸ್ವತಂತ್ರನ ಅದನ್ನೇ ಕೊಟ್ಟಿರೋದು. ನಿನ್ನ ಮನಸ್ಸು ನಿನಗೆ ಒಳ್ಳೆ ರೀತಿಯಲ್ಲಿ ಸಾಕ್ಷಿ ಕೊಟ್ಟಿಲ್ಲ ಅಂದ್ರೆ ನಿನ್ನ ಕೆಲಸ ಕಾರ್ಯದಲ್ಲಿ ಸಫಲತೆ ಆಗಲ್ಲ, ನಿನಗೆ ಅಭಿವೃದ್ಧಿ ಆಗಲ್ಲ, ನಿನಗೆ ಸಂತೋಷ ಇರಲ್ಲ, ಸಮಾಧಾನ ಇರಲ್ಲ. ಯಾವಾಗ್ಲೂ ಗಲಿಬಿಲಿ ಇರುತ್ತೆ, ಅನುಮಾನ ಇರುತ್ತೆ. ಯಾರನ್ನು ಸರಿಯಾಗಿ ಪ್ರೀತಿ ಮಾಡೋದು ನಿನ್ ಕೈನಿಂದ ಆಗಲ್ಲ. ಯಾಕೆ ಗೊತ್ತಾ? ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ನೀನು ಕೆಲಸ ಮಾಡ್ತಾ ಇದೀಯ. ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ನೀನು ಕೆಲಸ ಮಾಡ್ತಾ ಇರೋದ್ರಿಂದ ಯಾರು ಏನ್ ಹೇಳೋದಾದ್ರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಿನ್ನ ಮನಸ್ಸು ಏನಾಗಿದೆ ಅಂದ್ರೆ ಒಂದು ಬಲಿ ರೀತಿಯಲ್ಲಿ ಮುಚ್ಚಲ್ಪಟ್ಟಿದೆ, ಮುಸುಕಿನ ರೀತಿಯಲ್ಲಿ ಮುಚ್ಚಲ್ಪಟ್ಟಿದೆ. ಆ ಮುಸುಕು ತೆರೆಯೋವರೆಗೂ ಲೋಕದಲ್ಲಿ ಆಗುತ್ತಿರುವಂತ ಕಾರ್ಯಗಳನ್ನ ನೀನ್ ಅರ್ಥ ಮಾಡ್ಕೊಳಕ್ ಆಗಲ್ಲ. ಯಾರೇ ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗ್ಲಿ, ಹೇಗನ ಹೋಗ್ಲಿ, ನಾನು ಹಾಗೆ ಹೋಗ್ತೀನಿ. ಒಂದು ವ್ಯಕ್ತಿ ಗಾಯಪಟ್ಟು ಪ್ರಾಣದಲ್ಲಿ ಅರ್ಧ ಪ್ರಾಣ ಹೋಗಿ ದಾರಿಯಲ್ಲಿ ಮಲಗಿರ್ಬೇಕಾದ್ರೆ ಆ ವ್ಯಕ್ತಿನ ಯಾರು ಕನಿಕರಿಸಲಿಲ್ಲ, ಯಾರು ಆ ವ್ಯಕ್ತಿನ ನೋಡ್ಲಿಲ್ಲ. ನೋಡಿ ನೋಡ್ದಿರೋ ರೀತಿಯಲ್ಲಿ ಹೋಗ್ತಾ ಇದ್ರು. ಬೀದಿಯಲ್ಲಿ ವಾಹನ ಓಡಿಸ್ಬೇಕಾದ್ರೆ ನಾಯಿಗಳು ಅಡ್ಡ ಬರುತ್ತೆ, ನಾಯಿ ಅಡ್ಡಗಳು ಬರ್ಬೇಕಾದ್ರೆ ಹೊಡ್ಕೊಂಡು ಹೋಗ್ಬಿಡ್ತಾರೆ, ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ಮತ್ತೆ ಅದನ್ನ ನೋಡದೇನೋ ಪಕ್ಕಕ್ಕೆ ಚಲಿಸಲ್ಲ, ಅದ್ರ ಮೇಲೆ ಹತ್ತಿಸ್ಕೊಂಡು ಹೋಗ್ತಾನೆ ಇರ್ತಾರೆ. ಆ ನಾಯಿ ಏನಾಗಿರುತ್ತೆ, ರೋಡ್ ಅಲ್ಲಿ ಪಚ್ಚಡಿ ಆಗ್ಬಿಟ್ಟಿರುತ್ತೆ, ಚಟ್ನಿ ಆಗ್ಬಿಟ್ಟಿರುತ್ತೆ, ಅದನ್ನ ಎತ್ತಿ ಆಚೆ ಹಾಕಲ್ಲ. ಇವತ್ತು ಈಗ ಮನುಷ್ಯನ ಸ್ಥಿತಿ ಅದೇ ಆಗಿದೆ. ಒಂದು ಆಕ್ಸಿಡೆಂಟ್ ಆದ್ರೆ ಆ ವ್ಯಕ್ತಿನ ಹೋಗಿ ಹತ್ರ ಹೋಗಿ ಮುಟ್ಟೋದಕ್ಕೆ ಯಾರಿಗೂನು ಅಧಿಕಾರ ಇಲ್ಲ. ಎಲ್ಲರೂ ಸೆಲ್ಫಿ ಫೋಟೋಲಿ ಇಟ್ಕೊಳ್ತಾರೆ. ಆ ಶವ ಇರೋದಾದ್ರೆ ಅಲ್ಲಿ ನರಳುತ್ತಾ ಇದ್ದಾರೆ, ನರಳುತ್ತಾ ಇದ್ರೆ ಸೆಲ್ಫಿ ಫೋಟೋ ಇಟ್ಕೊಂಡ್ಬಿಟ್ಟು ಕಳಿಸ್ಬಿಟ್ಟು ಇದ್ ಮಾಡ್ತಾ ಇರ್ತಾರೆ, ಎಷ್ಟು ಲೈಕ್ ಮಾಡಿದಾರೆ, ಕಮೆಂಟ್ಸ್ ಮಾಡಿದಾರೆ, ಶೇರ್ ಮಾಡ್ತಾ ಇದಾರೆ ಅಂತ ನೋಡೋದಕ್ಕೋಸ್ಕರ. ಇವತ್ತು ಮನುಷ್ಯತ್ವ ಸತ್ತೋಗ್ಬಿಟ್ಟಿದೆ, ಒಳ್ಳೆ ಮನಸ್ಸಾಕ್ಷಿ ಸತ್ತೋಗ್ಬಿಟ್ಟಿದೆ. ನಾನು ಅನ್ನೋ ಅಹಂಕಾರ ಮಾತ್ರ ಮನುಷ್ಯನಲ್ಲಿ ತುಂಬಿ ತುಳುಕ್ತಾ ಇದೆ. ಆಗಿನ ಕಾಲದಲ್ಲಿ ಎಷ್ಟೋ ಭಯಭಕ್ತಿಯಿಂದ ಸೇವೆ ಮಾಡ್ತಾ ಇದ್ರು, ಜನ ನಡ್ಕೊಳ್ತಾ ಇದ್ರು. ಅನ್ಯಾಯ ಆಗೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು, ತೊಂದರೆಗಳಾಗೋದಕ್ಕೆ ಕಷ್ಟ ಆಗ್ತಾ ಇದ್ದು, ಹಿಂಸೆ ಮಾತುಗಳನ್ನ ಕೇಳೋದಕ್ಕೆ ಕಷ್ಟ ಆಗ್ತಾ ಇದ್ದು, ಕೆಟ್ಟ ಸುದ್ದಿಗಳನ್ನ ಕೇಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಅಷ್ಟು ಭಯಭಕ್ತಿಯಿಂದ ನಡ್ಕೊಳ್ತಾ ಇದ್ರು. ರಾತ್ರಿ ಒಂದು ಹೆಣ್ಣು ಓಡ್ತಾ ಇದ್ರೆ ಆ ಹೆಣ್ಣನ್ನ ಎತ್ತಿ ನೋಡ್ತಾ ಇರ್ಲಿಲ್ಲ. ಒಂದು ಸ್ತ್ರೀ ಬೀದಿಯಲ್ಲಿ ನಡೀತಾ ಇದ್ರೆ ಎತ್ತಿ ನೋಡ್ತಾ ಇರ್ಲಿಲ್ಲ. ಇವತ್ತು ಹಸುಕೂಸು ಅನ್ನೋದನ್ನ ಸಹ ಮರೆತು ಜೀವಿಸ್ತಾ ಇರುವಂತ ನರ ಪ್ರಾಣಿಗಳು, ಹಸುಕೂಸು ಅನ್ನೋದನ್ನು ಮರ್ತೋಗಿರೋದು, ಎತ್ತ ಮಗು ಅನ್ನೋದು ಮರ್ತೋಗಿರೋದು. ಇವತ್ತು ಪ್ರೀತಿ ಸಂಬಂಧ ಯಾವುದು ಇಲ್ಲ, ಯಾವ ಸ್ವಾತಂತ್ರ್ಯತೆ ಇದೆ ಇವತ್ತು? ಆವಾಗ ಸ್ವಾತಂತ್ರ್ಯ ಬರಬೇಕು ಅಂತ ಪ್ರಯತ್ನ, ಬ್ರಿಟಿಷರಿಂದ ಸ್ವತಂತ್ರ ಮಾಡ್ಕೋಬೇಕು ಅನ್ನೋದು ಒಂದೇ ಒಂದು, ಯಾಕಂದ್ರೆ ಹಗಲು ರಾತ್ರಿ ದುಡಿಬೇಕಲ್ವಾ, ಕಷ್ಟ ಪಡಬೇಕಲ್ಲ ಅನ್ನೋದು. ಇವತ್ತು ಪ್ರಾಣಕ್ಕೆ ಸ್ವತಂತ್ರ್ಯ ಇಲ್ಲ. ಜೀವನದಲ್ಲಿ ಏನಾಗ್ಬಿಡುತ್ತೋ, ತೊಂದರೆ ಏನಾಗ್ಬಿಡುತ್ತೋ, ಈ ಬೀದಿಯಲ್ಲಿ ಹೋದ್ರೆ ಏನಾಗುತ್ತೋ, ಆ ಊರ್ಗೆ ಹೋದ್ರೆ ಏನಾಗುತ್ತೋ, ಇಲ್ಲಿ ಇವ್ರತ್ರ ಮಾತಾಡಿದ್ರೆ ಏನಾಗುತ್ತೋ, ಆ ಭಯ ಬಂದ್ಬಿಟ್ಟಿದೆ. ಇವತ್ತು ಮಕ್ಕಳನ್ನ ಸ್ವತಂತ್ರವಾಗಿ ಬಿಡೋದಕ್ಕೆ ಭಯ ಆಗ್ಬಿಟ್ಟಿದೆ. ಒಂದು ವ್ಯಕ್ತಿ ಸ್ವತಂತ್ರವಾಗಿ ನಡೆಯೋದಕ್ಕೆ ಭಯ ಆಗ್ಬಿಟ್ಟಿದೆ. ಮನೆಯಲ್ಲಿ ಕುಟುಂಬವಾಗಿ ಸಮಾಧಾನವಾಗಿ ಇರೋದಕ್ಕೆ ಸ್ವತಂತ್ರತೆ ಇಲ್ಲ. ಎಲ್ಲರಲ್ಲೂ ಒಂದೊಂದು ರೀತಿಯಲ್ಲಿ ಭಾವನೆಗಳು ಮೂಡ್ಕೊಂಡು ಹೋಗ್ತಾ ಇದೆ. ಯಾವಾಗ ಯಾವ ರೀತಿಯಲ್ಲಿ ಆಗ್ತಾ ಇದೆ ಗೊತ್ತಿಲ್ಲ. ಇವತ್ತು ಮನುಷ್ಯನಿಗೆ ಬೇಕಾಗಿರೋದು ಮನುಷ್ಯನ ಪ್ರೀತಿ ಅಲ್ಲ, ಮನುಷ್ಯನಿಂದ ಬರ್ತಾ ಇರುವಂತ ಹಣ. ಹಣ, ಈ ಹಣ ಏನ್ ಮಾಡ್ತಾ ಇದೆ, ಪ್ರತಿಯೊಂದು ಮನುಷ್ಯತ್ವನ ಮರೆಸ್ಬಿಡ್ತಾ ಇದೆ. ಶರೀರದ ಭಾವಕ್ಕೆ ಸ್ವಾತಂತ್ರ್ಯನ ಉಪಯೋಗಿಸ್ಕೊಂಬಾರ್ದು. ಈ ಶರೀರಕ್ಕೆ ಉಪಯೋಗಿಸ್ಕೊಳ್ಳೋದು ಹಣನೆ. ಆತ್ಮ ಕೇಳ್ತಾ ಇದೆಯಾ ಬಿಲ್ಡಿಂಗು? ಆತ್ಮ ಕೇಳ್ತಾ ಇದೆಯಾ ಹಣ? ಆತ್ಮ ಕೇಳ್ತಾ ಇದೆಯಾ ಸೌಂದರ್ಯನ? ಆತ್ಮ ಕೇಳ್ತಾ ಇದೆಯಾ ಸ್ಥಾನಮಾನನ? ಆತ್ಮ ಕೇಳ್ತಾ ಇದೆಯಾ ಅಧಿಕಾರನ? ಇಲ್ಲವೇ. ಅದು ಕೇಳ್ತಾರದು ಶರೀರ. ಇವನ್ ಮುಂದೆ ನಾನು ಚೆನ್ನಾಗಿರ್ಬೇಕಂದ್ರೆ ಇವನನ್ನ ನಾನು ಏನ್ ಬೇಕಾದ್ರೂ ಮಾಡ್ಬೇಕು. ನನ್ಗೆ 10 ಲಕ್ಷ ಬೇಕು ಅಂತಂದ್ರೆ ಇವನನ್ನ ನಾನು ಯಾವ ರೀತಿಯಲ್ಲಿ ಬೇಕಾದ್ರೆ ವಂಚಿಸ್ಬೇಕು ಅನ್ನೋದನ್ನ ನಾನು ನೋಡ್ಕೊಳ್ತೀನಿ. 10 ಜನ ನನಗೆ ಬರ್ಬೇಕಂದ್ರೆ 10 ಬಿಸ್ಕೆಟ್ ಹಾಕ್ತಾರೆ ನಾಯಿ ತರ. ನಾಯಿಗೆ 10 ಬಿಸ್ಕೆಟ್ ಹಾಕಿದ ತಕ್ಷಣ ನಾಯಿ ಏನ್ ಮಾಡುತ್ತೆ, ಬಂದ್ಬಿಟ್ಟು ಕಾಲ ಹತ್ರ ನಕ್ಕೊಂಡು ಕೂತ್ಕೊಳ್ಳುತ್ತೆ. ಅದ್ ಮತ್ತೆ ಆ ಬಿಸ್ಕೆಟ್ ಆಗಿರೋ ವ್ಯಕ್ತಿನ ಬಿಟ್ಟೋಗಲ್ಲ. ಇವತ್ತು ಮನುಷ್ಯ ಹಣಕ್ಕೋಸ್ಕರ ನಾಯಿ ರೀತಿಯಲ್ಲಿ ಬಿಸ್ಕೆಟ್ ಹಾಕಿಸ್ಕೊಳ್ತಾ ಇದ್ದಾನೆ. ಏಸಪ್ಪ ಕೊಡುವಂತ ಮಾತುಗಳನ್ನ ತಗೊಳ್ಳೋದಕ್ಕೆ ಅವನು ಇಷ್ಟಪಡಲ್ಲ. ಏಸಪ್ಪ ಹೇಳುವಂತ ಮಾತುಗಳನ್ನ ಕೇಳೋದಕ್ಕೆ ಇಷ್ಟಪಡಲ್ಲ. ಏಸಪ್ಪ ಹೇಳುವಂತ ರೀತಿಯಲ್ಲಿ ನಡೆಯೋದಕ್ಕೆ ಇಷ್ಟಪಡಲ್ಲ. ವಾಕ್ಯ ನನ್ನೊಟ್ಟಿಗೆ ಏನ್ ಮಾತಾಡ್ತಾ ಇದೆ, ಏನ್ ಹೇಳ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾರಾದ್ರೂ ಒಂದು ಬಿಸ್ಕೆಟ್ ಹಾಕ್ತೀನಂದ್ರೆ ಲಚ್ಚ 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 ಅಂತ ಕೊಡೋಗ್ತಾರೆ. ಬಿಸ್ಕೆಟ್ ಹಾಕ್ತೀನಂತಷ್ಟು ಹೋಗ್ತಾ ಇದಾರೆ. ಆ ಬಿಸ್ಕೆಟ್ ಎಷ್ಟೊತ್ತಿರುತ್ತೆ? ನಿನ್ನ ಕರ್ಕೊಳ್ತಾರೆ,
ಹೋಗು ನೀನು ಈ ಕೆಲಸ ಮಾಡ್ಬಿಟ್ ಬಾ ಅಂತ ಹೇಳ್ತಾರೆ, ಮಾಡ್ಬಿಟ್ಟು ಬರ್ತೀಯ ಅದಕ್ಕೆ ಬಿಸ್ಕೆಟ್ ಕೊಡ್ತಾರೆ, ಅದನ್ನ ತಿಂತೀಯ ಎಷ್ಟೊತ್ತವರೆಗಿರುತ್ತೆ ಸ್ವಲ್ಪ ಹೊತ್ತು, ಮತ್ತೆ ನೀನು ಹೋಗಿ ಇನ್ನೊಂದು ವ್ಯಕ್ತಿ ಹತ್ರ ಒಳ್ಳೆತನ ತೋರಿಸ್ಕೊಳಕ್ ಆಗುತ್ತಾ, ಒಳ್ಳೆತನದಲ್ಲಿ ನಿಂತ್ಕೊಳಕ್ ಆಗುತ್ತಾ? ಇವತ್ತು ನೀನ್ ಮಾಡ್ತಾ ಇರೋಂತ ತಪ್ಪು, ಇವತ್ತು ನೀನ್ ನಡ್ಕೊಳ್ಳಂತ ನಡವಳಿಕೆ ನಾಳೆ ದಿನ ನಿನ್ಗೆ ಒಳ್ಳೆ ರೀತಿಯಲ್ಲಿ ಕಾಣುತ್ತಾ? ಹತ್ತು ಜನ ಜೈ ಅಂತಾರೆ, ಬಿಸ್ಕೆಟ್ ಹಾಕಿರೋರೆಲ್ಲ ಜೈಯೇ ಹೇಳೋದು, ಬಿಸ್ಕೆಟ್ ಆಗಿರುವಂತ ಪ್ರತಿಯೊಂದು ವ್ಯಕ್ತಿಗಳು ತೇಜಸ್ ಒಳ್ಳೆಯವಳು, ತೇಜಸ್ ಒಳ್ಳೆ ರೀತಿಯಲ್ಲಿ ಪ್ರಸಂಗ ಮಾಡ್ತಾರೆ, ತೇಜಸ್ ಒಳ್ಳೆ ರೀತಿಯಲ್ಲಿ ಇದು ಮಾಡ್ತಾರೆ, ಅವ್ರ ತರ ಯಾರು ಇಲ್ಲ, ಅವ್ರ ಬರ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ, ಅವ್ರು ಹೆಂಗ್ ಮಾತಾಡ್ತಾರೆ ಗೊತ್ತಾ, ಅವ್ರ ಹತ್ರ ಮಾತಾಡ್ತದೇ ಗೊತ್ತಾಗ್ತಾ ಇಲ್ಲ, ಬಿಸ್ಕೆಟ್ ಹಾಕ್ತಾ ಇರೋದ್ರಿಂದ ತೇಜಸ್ ಹೊಗಳಿಕೆ ಆಗ್ತಾ ಇದೆ. ಅದೇ ಬಿಸ್ಕೆಟ್ ಇಲ್ದಿಂಗಂತವ್ರು, ಹೇ ನೀನ್ ಬಿಸ್ಕೆಟ್ ಬೇಡ, ನನ್ಗೇನು ಬೇಡ, ಬಸ್ಟು ನೀನ್ ನೆಟ್ಗಾಗು ಆಮೇಲೆ ಬಾ ಅಂತಂದ್ರೆ ಛೇ ನಾನು ಅಲ್ಲೇ ಹೋಗ್ತೀನಿ, ನಾನು ಇಲ್ಲಿ ಬರಲ್ಲ, ನನ್ಗೆ ಅವರೇ ಸರಿ, ನನ್ಗೆ ಇವ್ರು ಬೇಡ. ಬಿಸ್ಕೆಟ್ ಹಾಕಿದ್ರೆ ಮಾತ್ರ ಒಳ್ಳೇರ, ಬಿಸ್ಕೆಟ್ ಹಾಕಿಲ್ಲ ಅಂದ್ರೆ ನಿಮ್ಗೆ ಒಳ್ಳೇರಲ್ವಾ? ಯಾರು ನೀನ್ ಬಿಸ್ಕೆಟ್ ಕೊಡ್ತಾರ ಅವರೇ ಇಷ್ಟ, 10 ರೂಪಾಯಿ ಕೊಡೋರೇ ಇಷ್ಟ ನಿಮ್ಗೆ, ತಲೆನ ಎತ್ತಿ ಮೇಲೆ ಇಟ್ಬಿಟ್ಟು ನಿನ್ ಮೇಲೆ ಕಾಗೆ ಕಕ್ಕ ಹಾಕೋರೆ ನಿಮ್ಗೆ ಇಷ್ಟ, ಆ ಕಕ್ಕ ಬೀಳ್ತಾ ಇದೆ ಅಂತ ನಿನ್ಗೆ ಅರ್ಥ ಆಗ್ತಾ ಇಲ್ಲ, ಕಾಗೆ ಬಂದು ಕುಕ್ತಾ ಇದೆ ಅಂತ ನಿನ್ಗೆ ಅರ್ಥ ಆಗ್ತಾ ಇಲ್ಲ, ನಾಳೆ ದಿನ ಅದು ಹುಳ ಬೀಳುತ್ತೆ ಅಂತ ನಿನ್ಗೆ ಅರ್ಥ ಆಗ್ತಾ ಇಲ್ಲ, ನಾಳೆ ದಿನ ಅದು ನೋವಾಗುತ್ತೆ ಅಂತ ಆಗ್ತಾ ಇಲ್ಲ, ಅದು ಬಂದು ಎದುರು ತೋರಿಸುತ್ತೆ ಅಂತ ನಿನ್ಗೆ ಗೊತ್ತಾಗ್ತಾ ಇಲ್ಲ. ಬಿಸ್ಕೆಟ್ ಹಾಕೋರ್ಬೇಕು, 10 ರೂಪಾಯಿ ಕೊಟ್ಟು ಪ್ರಕಾಶ್ ಬಾ, ನಾನು ನಿಮ್ಗೆ ಒಂದು ಬಟ್ಟಿ ಇದು ತಗೊಡ್ತೀನಿ, ಬಟ್ಟಿ ಸಾರಾಯಿ, ಅದನ್ನ ಕುಡಿದ್ಬಿಡು, ಎಂಜಾಯ್ ಮಾಡು, ಆಮೇಲೆ ಬಂದು ನಾನು ನೋಡ್ತೀನಿ ಅಂತಂದ್ರೆ ಪ್ರಕಾಶ್ ಅಂತರ ನೀ ನನಗೆ ಇಷ್ಟ. ಈ ದೇವಣ್ಣ ನೋಡಿದ್ರೆ ಯಾವಾಗ್ಲೂ ಬೈತಾನೆ, ಯಾವಾಗ್ಲೂ ಏಯ್ ನೀನ್ ಯಾಕೆ ಹುಡುಕಿಯ, ನೀನ್ ಹುಡುಕಬೇಡಪ್ಪ ಈ ಕಡೆ ಬಂದ್ಬಿಡು ಅಂತ ದೇವಣ್ಣ ಹೇಳಿದ್ರೆ ಛೇ ಇವನು ಸರಿಯಿಲ್ಲ, ಇವನು ಬೇಡ, ಪ್ರಕಾಶ್ ನೀನೇ ಒಳ್ಳೇನಪ್ಪ, ನನ್ ಮನ್ಸನ್ನ ಚೆನ್ನಾಗಿ ನೀನ್ ಅರ್ಥ ಮಾಡ್ಕೊಳ್ತಾ ಇದೀಯ, ಪ್ರಕಾಶ್ ಆರೋಗ್ಯನ ಹಾಳು ಮಾಡ್ತಾ ಇದ್ದಾನೆ, ಪ್ರಕಾಶ್ ಆರೋಗ್ಯನ ಹಾಳು ಮಾಡ್ತಾ ಇದ್ದಾನೆ, ಸಾರಾಯಿ ಕುಡಿದ್ರೆ ಒಳ್ಳೇದಾ ಕೆಟ್ಟದ, ಸಾರಾಯಿ ಕುಡಿದ್ರೆ ಒಳ್ಳೇದಾ ಕೆಟ್ಟದ, ಕುಟುಂಬ ಹಾಳಾಗಲ್ಲ ಹಾಳಾಗಲ್ವಾ? ಯೇಸು ಕ್ರಿಸ್ತನ ಮದ್ಯಪಾನದಿಂದ ದೂರ ಮಾಡಿರುವಂತ ದೇವರು, ಹಲ್ಲೆಲೂಯಾ, ನಿನ್ನ ಕುಟುಂಬವನ್ನ ಕಟ್ಟುವಂತ ದೇವರು, ನಿನ್ನ ಕುಟುಂಬವನ್ನ ಆಶೀರ್ವದಿಸುವಂತ ದೇವರು. ಅದೇ ಪ್ರಕಾಶ್ಗೆ ಸುವಾರ್ತೆ ಸಾರಲ್ಪಟ್ಟ ಮೇಲೆ ನಾನು ಮಾಡ್ತಾ ಇರೋ ತಪ್ಪು, ಇದರಿಂದ ನಾನು ಆಚೆ ಬರಬೇಕು, ನನ್ನಿಂದ ಇನ್ನೊಂದು ವ್ಯಕ್ತಿ ತಪ್ಪಿಗೆ ಒಳಪಡಬಾರದು ಅನ್ನೋ ಒಂದು ಮನಸ್ಸಾಕ್ಷಿ ಅವನಲ್ಲಿ ಬರುವಾಗ ಅವನೋಗಿ ಹೇಳ್ತಾನೆ, ನನ್ ಗೊತ್ತಿಲ್ದಿರ ನಿನ್ ಸಾರಾಯಿ ಕುಡಿಸ್ಬಿಟ್ಟೆ ಕಂಡ್ಲ, ನೀನ್ ಇನ್ಮೇಲೆ ಸಾರಾಯಿ ಕುಡಿಯಕ್ ಹೋಗ್ಬೇಡ, ನನ್ ಗೊತ್ತಿಲ್ದಿರ ನಿನ್ ಜೊತೆ ತಪ್ಪು ಮಾಡ್ಬಿಟ್ಟೆ ಕಂಡ್ಲ, ದಯವಿಟ್ಟು ಕ್ಷಮಿಸ್ಬಿಡೋ, ಆದ್ರೆ ಸಾರಾಯಿ ಕುಡಿಯಕ್ ಹೋಗ್ಬೇಡ, ಆರೋಗ್ಯ ಕೆಟ್ಟೋಗುತ್ತೆ. ನೋಡಿ ಇವಾಗ ನಾನು ಆರೋಗ್ಯ ಹೊಂದ್ಕೊಂಡಿದ್ದೀನಿ, ನಾನು ಒಳ್ಳೆ ರೀತಿಯಲ್ಲಿ ಇದ್ದೀನಿ, ಏಸಪ್ಪ ನನ್ ಬಿಡುಗಡೆ ಕೊಟ್ರು, ನೀನು ಸಹ ಚೇಂಜ್ ಆಗು. ಹೌದಾ? ಅವಾಗ ದೇವಣ್ಣನಿಗೆ ಮನೋನೇತ್ರಗಳು ತೆರೆಯಲ್ಪಡುತ್ತೆ, ಕರೆಕ್ಟ್, ಇವನು ಕುಡಿತಾ ಇದ್ದೆ, ಇವಾಗ ಬಿಟ್ಬಿಟ್ಟಿದ್ದಾನೆ, ನಾನು ಬಿಟ್ರೆ ನನಗೂ ಒಂದು ಒಳ್ಳೇದಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬನಿಂದ ಒಬ್ಬನು ಸರಿ ಹೋಗ್ಬೇಕೆ ಹೊರತು ಒಬ್ಬನಿಂದ ಒಬ್ಬ ಹಾಳಾಗ್ಬಾರ್ದು. ಒಳ್ಳೆಯದನ್ನ ಬಿಗಿಯಾಗಿ ಇಡ್ಕೊಳ್ಬೇಕು, ಕೆಟ್ಟದನ್ನ ಸಂಪೂರ್ಣವಾಗಿ ತೊರಿಬೇಕು, ಕೆಟ್ಟದನ್ನ ಗಟ್ಟಿಯಾಗಿ ಇಡ್ಕೊಂಡು ಒಳ್ಳೇದನ್ನ ಹೇಳುವಾಗ ನೀನ್ ಮುಖ ಸ್ವಾಡೆ ಮಾಡ್ಕೊಳ್ಳೋದಾದ್ರೆ, ಮುಖನ ತಿರುಗಿಸ್ಕೊಳ್ಳೋದಾದ್ರೆ, ಮನಸ್ಸನ್ನ ಕಠಿಣ ಮಾಡ್ಕೊಳ್ಳೋದಾದ್ರೆ ಪ್ರಯೋಜನ ಇದೆಯಾ? ಇವತ್ತು ಮಾತು ಕಠಿಣವಾಗಿದೆ ನಿನಗೆ, ಯಾಕಂದ್ರೆ ನೀನು ಹೋಗುವಂತ ಮಾರ್ಗ ಸುಲಭವಾಗಿ ಕಾಣಲ್ಪಡ್ತಾ ಇದೆ, ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ, ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ, ನಿನ್ ಅನುಕೂಲ ಇದೆ, ನಿನ್ ಕೈಯಲ್ಲಿ ಹಣ ಇದೆ, ವಿದ್ಯೆ ಇದೆ, ಆಸ್ತಿ ಇದೆ, ಐಶ್ವರ್ಯ ಇದೆ, ಸೌಂದರ್ಯ ಇದೆ, ಶಕ್ತಿ ಇದೆ, ಪ್ರತಿಯೊಂದು ಇದೆ, ಅದಕ್ಕೆ ನಿನ್ಗೆ ಏನೋ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಹೋಗ್ತಾ ಇರೋ ದಾರಿ ಸುಲಭವಾಗಿದೆ, ಚೆನ್ನಾಗಿದೆ, ಒಳ್ಳೆ ರೀತಿಯಲ್ಲಿ ಇದೆ. ಇವಾಗ ಒಂದು ಒಳ್ಳೆ ರೀತಿಯಲ್ಲಿ ನಡೀತೀರಾ, ಮತ್ತೆ ಯಾವಾಗ ನಡೀಬೇಕು? ಇವಾಗ ಸ್ವಾತಂತ್ರ್ಯ ಇಲ್ದಿರಾ, ಮತ್ತೆ ಯಾವಾಗ ನಮ್ಗೆ ಸ್ವಾತಂತ್ರ್ಯ ಸಿಗುತ್ತೆ? ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯ್ತು, ಆದ್ರೆ ನೀನು ಪಾಪದಿಂದ ಸ್ವಾತಂತ್ರ್ಯ ಆಗ್ಬೇಕು, ನೀನ್ ಮಾಡ್ತಾ ಇರೋ ಅನ್ಯಾಯದಿಂದ ಸ್ವಾತಂತ್ರ್ಯ ಆಗ್ಬೇಕು, ನೀನ್ ಮಾಡ್ತಾ ಇರೋ ತಪ್ಪಿನಿಂದ ಸ್ವತಂತ್ರ ಆಗ್ಬೇಕು, ನಿನ್ನ ಇಷ್ಟದ ಪ್ರಕಾರವಾಗಿ ನೀನ್ ನಡೀಬೇಕಾಗಿರೋ ಅವಶ್ಯಕತೆ ಇಲ್ಲ, ದೇವರ ಚಿತ್ತದ ಪ್ರಕಾರವಾಗಿ ನಡೀಬೇಕಾಗಿರೋದೇ ನಿನ್ನ ಗುರಿಯಾಗಿರ್ಬೇಕು. ಅಲ್ಲೆಲ್ಲುಯ್ಯಾ, ಅಲ್ಲೆಲ್ಲುಯ್ಯಾ. ಯೇಸು ಕ್ರಿಸ್ತನು ಯಾವಾಗಲೂ ಒಳ್ಳೆಯದನ್ನ ಉಪದೇಶಿಸ್ತಾನೆ ಹೊರತು ಕೆಟ್ಟದನ್ನ ಉಪದೇಶಿಸಲ್ಲ, ಕೆಟ್ಟದನ್ನ ಏನ್ ಕೊಡಲ್ಲ, ಕೆಟ್ಟದನ್ನ ಯಾವುದೇ ಕಾರಣಕ್ಕೂ ತಿಳಿಸಲ್ಲ, ಕೆಟ್ಟದನ್ನ ತೊರಿ, ಕತ್ತಲೆ ಮಾರ್ಗದಿಂದ ನೀನು ಹೊರಗ್ ಬಾ, ಬೆಳಕಿನ ಮಾರ್ಗದಲ್ಲಿ ಸ್ಥಿರಪಡು, ಬೆಳಕಿನ ಮಾರ್ಗದಲ್ಲಿ ನೀನು ನಡಿ, ನೀನು ಆಶೀರ್ವದಿಸಲ್ಪಡ್ತೀಯ, ನೀನು ಆಶೀರ್ವದಿಸಲ್ಪಡ್ತೀಯ. ಇವತ್ತು ಪ್ರತಿಯೊಬ್ಬರು ಸ್ವಾತಂತ್ರ್ಯತೆಯನ್ನ ಬಿಸ್ಕೆಟ್ಗೆ ಹೋಲಿಕೆ ಮಾಡ್ಕೊಂಡಿದ್ದಾರೆ. ಬಿಸ್ಕೆಟ್ ದುಡ್ಡು ಯಾರ ಹತ್ರ ಇರುತ್ತಾ, ಅಂಬಾನಿ ಅಂತ ದುಡ್ಡಿದೆ ಅಂದ್ರೆ ಅಂಬಾನಿ ರಾಜ ಆಗ್ತಾನೆ, ಅವನ್ ಹಾಕೋ ಕಾಸೆಲ್ಲ ಬಿಸ್ಕೆಟ್, ಅವನ್ ಹೇಳ್ದಾಗೆ ಅವನ್ ಕಾಲು ಕೆಳಗಡೆ ಇಟ್ಕೊಂಡು ಏನ್ ಬೇಕಾದ್ರೂ ಕೇಳ್ಕೊಂಡಿರ್ತಾರೆ. ಮೋದಿ ಪ್ರಧಾನಿಯವರು ಅವ್ರು ಏನ್ ಹೇಳ್ತಾರೋ, ಇವತ್ತು 3 ದಿನ ಧ್ವಜ ಹಾರಿಸ್ಬೇಕು ಅಂತ ಅವ್ರ ಅಧಿಕಾರ ಕೊಟ್ಟಿದ್ದಾರೆ. ಪ್ರತಿಯೊಬ್ರು ಏನ್ ಮಾಡ್ತಾರೆ, ಮೋದಿಯವ್ರ ಮಾತನ್ನ
ಕೇಳ್ತಾರೆ, ಏ ನಮ್ಮ ಪ್ರಧಾನಿಯವರು ಹೇಳಿರೋದು ನಾವು ಕೇಳಬೇಕು, ಮೂರು ದಿನ ಧ್ವಜ ಆರಿಸ್ಬೇಕು. ಪ್ರತಿಯೊಬ್ರು ಆರಿಸ್ತಾನೆ ಇಲ್ಲಲ್ವಾ? ಅದೇ ಏಯ್ ಏಸಪ್ಪ ಹೇಳಿದ್ರು ನಿನ್ನ ಮಾಡ್ತಾರಂತ ತಪ್ಪನ್ನ ಈ ಕಡೆಯಿಂದ ಬಂದ್ಬಿಡು, ಇವತ್ತು ಅಲ್ಲೆಲ್ಲೂ ಹೋಗ್ಬೇಡ, ಇವತ್ತು ನಾವು ಪ್ರೇ ಮಾಡೋಣ. ಸುಮ್ಮನೆ ಇವತ್ತೊಂದು ದಿನ ನನ್ಗೆ ರಜಾ ಸಿಕ್ಕಿರೋದು, ಇವತ್ತೊಂದು ದಿನನೇ ನಾನು ಸಿನಿಮಾಗೆ ಹೋಗಿ ಬರ್ಬೇಕಪ್ಪ, ನಾ ಒಳ್ಳೆ ಪುನೀತದ ಒಳ್ಳೆ ಸಿನಿಮಾ ಹಾಕಿದ್ದಾರೆ ಅದ್ರ ನೋಡಿಲ್ಲ ಅಂತಂದ್ರೆ ನನ್ನ ಕೈಯಲ್ಲಿ ಆಗಲ್ಲಪ್ಪ, ಇವತ್ತೊಂದು ದಿನ ರಜಾ ಇರೋದು, ನಾನು ಹೋಗ್ಬಿಟ್ಟು ಬರ್ತೀನಿ, ನಾನು ಹೋಗ್ಲೇಬೇಕು, ನಾನು ಮಾತ್ರ ಬರಲ್ಲಪ್ಪ. ಅದೇ ಮೋದಿ ಅವರು ಹೇಳಿದೆ ಇವತ್ತು ಯಾರು ಸಿನಿಮಾ ತೆಗಿಬಾರ್ದಂದ್ರೆ ಮುಚ್ಚಲ್ಪಟ್ಟೆ ಇದ್ದಂದ್ರೆ ಶೀ ಆವಾಗ ಬಂದು ಕುತ್ಕೊಳ್ಳೋದು ಏನಕ್ಕೆ, ಸಿನಿಮಾ ತೆಗೆದು ಕ್ಲೋಸ್ ಆಗ್ಬಿಟ್ಟೈತಲ್ಲ ಅದಕ್ಕೆ ಎಲ್ಲಾದ್ರೂ ಬಂದು ಕುತ್ಕೊಂಡು ಏನ್ ಹೇಳ್ತಾರೆ ಕೇಳೋಣ ಅಂತ. ಮನೆಯಲ್ಲಿದ್ದ ಏನಾದ್ರು ಒಂದ್ ಕೆಲಸ ಕೊಡ್ತಾರೆ, ಅದು ಬಂದು ಚರ್ಚಲನ್ನ ಬಂದು ಎರಡು ಅವರ್ ಅದೇನೋ ಪೀಕ್ತಾರೆ, ಅವರು ಏನೋ ಒಂದು ಹೇಳ್ತಾರೆ, ಹಿಂಗ್ ಕೇಳಿ ಹಂಗ್ ಬಿಟ್ಬಿಡೋಣ, ಆಮೇಲೆ ನಾನು ಇಷ್ಟದ ಪ್ರಕಾರ ಒಂದ್ ನಡ್ಕೊಳ್ಳೋಣ. ಈ ರೀತಿಯಲ್ಲಿ ಹೋಗೋದಾದ್ರೆ ಒಳ್ಳೆ ಕಾರ್ಯ ಯಾವ ರೀತಿಯಲ್ಲಿ ನಡೆಯುತ್ತೆ, ಯಾವ ರೀತಿಯಲ್ಲಿ ಆಗುತ್ತೆ, ಸ್ವಾತಂತ್ರ್ಯನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೇಕು, ಸ್ವತಂತ್ರವಾಗಿ ಒಳ್ಳೆ ಜೀವನನ ಸಾಧಿಸ್ಬೇಕು. ಒಳ್ಳೆ ರೀತಿಯಲ್ಲಿ ನಡೆಯುವಾಗ ಹತ್ತು ಜನದಲ್ಲಿ ಶಬಾಷ್. ನಮ್ಮ ಇಂದಿರಾ ಗಾಂಧಿ ಇವರು ಉತ್ತಮವಾದಂತ ಕಾರ್ಯವನ್ನ ಮಾಡಿದ್ರು, ಜವಾಹರಲಾಲ್ ನೆಹರು ಉತ್ತಮವಾದಂತ ಕಾರ್ಯವನ್ನ ನಡೆಸಿದ್ರು, ಒಳ್ಳೊಳ್ಳೆ ಪ್ರಧಾನಿಗಳು ಒಳ್ಳೊಳ್ಳೆ ಕಾರ್ಯಗಳನ್ನ ನಡೆಸ್ತಾ ಇದ್ದಾರೆ. ಇವತ್ತು ಅವ್ರ ಹೆಸರುಗಳನ್ನ ಹೇಳ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ. ಒಂದು ಸಾಧನೆ ಅನ್ನೋದು ಹೇಳ್ಕೊಳ್ಬೇಕು, ಬಿಸ್ಕೆಟ್ ಹಾಕಿ ಹೇಳ್ಕೊಳ್ಳೋದಲ್ಲ, ಬಿಸ್ಕೆಟ್ ಹಾಕಿ ನಡೆಸೋದಲ್ಲ, ಬಿಸ್ಕೆಟ್ ಹಾಕಿ ಜನನ ಮಂಕುಪಡಿಸೋದಲ್ಲ, ಅಧಿಕಾರನ ದುರುಪಯೋಗ ಮಾಡ್ಕೊಳ್ಳೋದಲ್ಲ, ಸ್ವತಂತ್ರನ ದುರುಪಯೋಗ ಮಾಡ್ಕೊಳ್ಳೋದಲ್ಲ, ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೇಕು. ಅಲ್ಲಲ್ಲಿಯ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳುವಾಗ ಯಾರೇ ಆದ್ರೂ ತಲೆ ತಗ್ಗಿಸ್ತಾರೆ. ತಪ್ಪು ಮಾಡೋರಿಗೆ ಇಲ್ಲೇ ಇರುತ್ತೆ, ಅವ್ರಿಗೆ 100 ಸೆಕ್ಯೂರಿಟಿ ಇರುತ್ತೆ, ತಪ್ಪು ಮಾಡೋರಿಗೆ 100 ಸೆಕ್ಯೂರಿಟಿ ಇರುತ್ತೆ, ತಪ್ಪು ಮಾಡೋರಿಗೆ 100 ಸಿಮ್ಗಳಿರುತ್ತೆ. ಒಂದೇ ಮೊಬೈಲ್ ಅದೇ 100 ಸಿಮ್ಗಳು, ಯಾವಾಗ ನಂಬರ್ ಚೇಂಜ್ ಆಗುತ್ತೋ ಹೇಳಕ್ಕಾಗಲ್ಲ, ಯಾವಾಗ ಸಿಮ್ಮು ಡಮರ್ ಅನ್ಬಿಡುತ್ತೋ ಗೊತ್ತಾಗಲ್ಲ. ಏನೋ ಹೇಳ್ತಾರೆ ಫೋನ್ ಮಾಡಿದ ತಕ್ಷಣ ನಂಬರ್ ಇಸ್ ನಾಟ್ ರೀಚಬಲ್, ಡಮರ್. ನಿನ್ ತಪ್ಪು ಎತ್ತೇಳುವಾಗ ಸಿಮ್ಮು ಡಮರು, ನಂಬರು ಡಮರು. ಕಳ್ಳನಿಗೆ 100 ಸಿಮ್ಮು, ನೀತಿವಂತನಿಗೆ 3 ಸಿಮ್ಮು, ದುಷ್ಟನಿಗೆ 100 ಸಿಮ್ಮು, ಶಿಷ್ಟನಿಗೆ 3 ಸಿಮ್ಮು. ಎಕ್ಸ್ಪೈರ್ ಡೇಟ್ ಯಾವಾಗ ಆಗುತ್ತೋ ಹೇಳಕ್ಕಾಗಲ್ಲ, ಅದಕ್ಕೋಸ್ಕರ ಒಂದು ನನಗೆ 15 ವರ್ಷದಿಂದ ಒಂದೇ ಸಿಮ್, 15-16 ವರ್ಷದಿಂದ ಒಂದೇ ಸಿಮ್, ಅದಕ್ಕೆ ಮೊದಲು ಒಂದು ಸಿಮ್ ಇತ್ತು, ಕಳೆದೋಯ್ತು ಅನ್ನೋದಕ್ಕೆ ಮತ್ತೊಂದು ಸಿಮ್, ಎರಡೇ ಸಿಮ್. ನನ್ನ ಒಂದು ಲೈಫಲ್ಲಿ ನೋಡಿರೋದು 2 ಸಿಮ್. ಆದರೆ ನಾನು ಎಲ್ಲರಿಗೂ ನೋಡುವಾಗ 10-15 ಆಗ್ಬಿಡುತ್ತೆ, ಇದ್ಯಾರ್ದ ನಂಬರ್, ಇದು ನಂದೇ, ಇದ್ಯಾರ್ದ ನಂಬರ್ ನಂದೇ, ಕಾಂಟ್ಯಾಕ್ಟ್ ಮಾಡೋದೇ 10-20 ಆಗ್ಬಿಟ್ಟಿರುತ್ತೆ. ಮತ್ತೆ ಬ್ಲಾಕ್, ಯಾವುದನ್ನು ಕಾಣಬಾರ್ದು, ಯಾವುದು ನೋಡಬಾರ್ದು. ಇದು ಯಾರ ಆಟ? ಕಳ್ಳರಾಟ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂತ ವ್ಯಕ್ತಿಗಳ ಆಟ. ಅದೇ ನೀತಿವಂತನಾಗೋದಾದ್ರೆ ಅವನು ಲಾಕ್ ಮಾಡಲ್ಲ, ಯಾವುದನ್ನು ಅವನು ಲಾಕ್ ಮಾಡಲ್ಲ, ಧೈರ್ಯವಾಗಿ ಉಪಯೋಗಿಸ್ತಾನೆ, ಧೈರ್ಯವಾಗಿ ಬಿಸಾಕ್ತಾನೆ, ಏನಾದ್ರೂ ನೋಡ್ಕೊ, ಯಾವುದನ್ನು ಹೈಡ್ ಮಾಡಲ್ಲ. ಇವತ್ತು ಪ್ರತಿಯೊಬ್ಬರು ಬಿಸ್ಕೆಟ್ ಹಾಕುವಂತ ವ್ಯಕ್ತಿಗಳೆಲ್ಲ ಏನ್ ಮಾಡ್ತಾ ಇದಾರೆ, ಪ್ರತಿಯೊಂದನ್ನ ಹೈಡ್ ಮಾಡ್ಕೊಳ್ತಾ ಇದಾರೆ, ಯಾರಿಗೂ ಗೊತ್ತಾಗಲ್ಲ ಅಂತ. ಮನುಷ್ಯನಿಗೆ ಹೈಡ್ ಮಾಡ್ಬೋದು, ದೇವ್ರ ಹತ್ರ ನೀನ್ ಹೈಡ್ ಮಾಡಕ್ ಆಗಲ್ಲ. ಇಲ್ಲಿ ಸಿಂಹನ ನೀನ್ ಬದಲಾವಣೆ ಮಾಡ್ಕೋಬಹುದು, ಪರಲೋಕದಲ್ಲಿ ನೀನ್ ಸಿಂಹನ ಬದಲಾವಣೆ ಮಾಡ್ಕೊಳಕ್ ಆಗಲ್ಲ. ಇಲ್ಲಿ 100 ನಂಬರ್ನ ನೀನ್ ಚೇಂಜ್ ಮಾಡ್ಬೋದು, ಪರಲೋಕದಲ್ಲಿ ನೀನ್ ನಂಬರ್ನ ಚೇಂಜ್ ಮಾಡಕ್ ಆಗಲ್ಲ. ಪ್ರತಿಯೊಂದು ಲೆಕ್ಕ ಕೇಳುವಂತ ದೇವರು. ಇಲ್ಲಿ ನಿನ್ ಮನುಷ್ಯನ ಮೇಲೆ ತಲೆ ಮೇಲೆ ಬಂಡೆನ ಎಳಿಬೋದು, ಮಸ್ಕ ಹಾಕ್ಬೋದು, ನೈಸ್ ಮಾಡಿ ಸೂಪರ್ ಆಗಿ ಅವ್ನ್ ಹೆಂಗ್ ಬೇಕಾದ್ರೂ ನಡ್ಕೊಂಬೋದು, ಒಳ್ಳೆ ಮಗುವಾಗಿ ನೀನ್ ಹೆಂಗನ ನಡ್ಕೊಂಬೋದು. ಅದ ಇಲ್ಲಿಗ್ ಮಾತ್ರ ಅಲ್ಲಿಗೆ ಆಗಲ್ಲ. ಇವತ್ತು ಸ್ವಾತಂತ್ರ್ಯನ ಏನ್ ಮಾಡ್ತಾ ಇದಾರೆ, ಈ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಈ ರೀತಿಯಲ್ಲಿ ಹೋಗ್ತಾ ಇದಾರೆ. ಅಯ್ಯೋ ಭಕ್ತಿ ನೋಡ್ಬೇಕಾ, ಅಯ್ಯೋ ಅವ್ರು ನಡ್ಕೊಳ್ಳುವಂತ ನಡವಳಿಕೆ ನೋಡ್ಕೊಬೇಕಾ, ಅವ್ರು ಕೊಡುವಂತ ಗೌರವ ನೋಡ್ಬೇಕಾ, ಅವ್ರು ಪ್ರೀತಿ ಮಾಡುವಂತ ಪ್ರೀತಿ ನೋಡ್ಕೊಳ್ಬೇಕಾ. ವಾಮ್ಮ ಸಹಿಸಕ್ಕೆ ಆಗಲ್ಲ, ಕಷ್ಟ ಕಷ್ಟ ಕಷ್ಟ, ಎಷ್ಟು ಪ್ರೀತಿ. ಮುಂದೆ ಮಾತ್ರ ಹಿಂದೆ ಗುಮ್ಮು 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 ಗುಮ್ಮ ಅಂತ ಹಾಕ್ತಾರೆ, ಹಿಂದೆ ಗುಮ್ಮು ಗುಮ್ಮು ಗುಮ್ಮ ಅಂತ ಹಾಕ್ತಾ ಇರ್ಬೇಕಾದ್ರೆ ಅರ್ಥನೇ ಆಗ್ತಾ ಇಲ್ಲ. ನನಗೋಸ್ಕರ ಕಷ್ಟ ಪಡ್ತಾ ಇರೋದು ಯಾರು, ನನಗೋಸ್ಕರ ಪ್ರಯಾಸ ಪಡ್ತಾ ಇರೋದು ಯಾರು, ನನ್ನನ್ನು ಯಾರು ಪ್ರೀತಿ ಮಾಡ್ತಾ ಇರೋದು, ನಿಜವಾದ ಪ್ರೀತಿ ಯಾವುದು, ಯಾವ ಪ್ರೀತಿಗೆ ನಾನು ತಲೆ ತಗ್ಗಿಸ್ಬೇಕು, ಯಾವ ಪ್ರೀತಿಗೆ ನಾನು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಬೇಕು, ಇವತ್ತು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಪ್ರೀತಿ ಮೋಸ ಆಗ್ಬಿಟ್ಟಿದೆ, ಪ್ರೀತಿ ವಂಚನೆ ಆಗ್ಬಿಟ್ಟಿದೆ,
priti yawaglunu yelladununu yellaritilo adrista ide dura maadta ide adre nan yesappa priti athra selista ide haleluya haleluya nin priti munde ella priti shunya yesu nina vakyada munde ella maatu metta nin priti munde ella priti shunya yesu nina vakyada munde ella maatu metta Aku
ಇತ್ಕೊಂಡು ಅಪ್ಪಿಕೊಂಡು ಮುದ್ದಾಡಿ, ಅಯ್ಯೋ ಯಸಪ್ಪ ನನ್ನ ಮಗು ನಮ್ಮ ಮತ್ತೆ ನನ್ನ ಹಿಂತಿರುಗಿ ಕೊಟ್ಬಿಟ್ಟೆ ಅಲ್ಲ, ಯಾವ ತೊಂದರೆ ಆಗಿಲ್ವಲ್ಲ ಅಂತೇಳಿ ಆ ತಾಯಿ ಎಷ್ಟು ಸಂತೋಷ ಪಡುತ್ತೆ ಅಲ್ವಾ. ಅದೇ ಮಗು ತೊಂದರೆ ಒಳಗಾಗಿ ಬಂದು ಹೇಳುವಾಗ, ಅಯ್ಯ ನಿಂಗೆ ಬುದ್ಧಿ ಇಲ್ಲ, ಹೆಂಗಿರ್ಬೇಕು ಅಂತ, ಯಾವ ಥರ ಕುತ್ಕೊಬೇಕು ಅಂತ, ಯಾವನ ಅವನು ಡ್ರೈವರ್ ಯಾವ ಡ್ರೈವರ್ ಓಡಿಸಿದ್ದು, ಬಾಯಿ ಕರ್ಕೊಂಡು ಬಾ 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 ಬಾ, ಯಾವನ ಅವನು ಸೇರ್ಕರಂಗೆ ಜಗಳ ನಡೀತಾ ಇತ್ತು, ತೊಂದರೆ ಆಗ್ತಾ ಇತ್ತು, ಗಲಿಬಿಲಿ ಆಗ್ತಾ ಇತ್ತು. ಆದ್ರೆ ಯೇಸು ಕ್ರಿಸ್ತನ ಅಧೀನದಲ್ಲಿ ಇರುವಾಗ, ಪ್ರಾರ್ಥನೆ ಬಲವಾಗಿ ಮುಂದೆ ಸಾಗುವಾಗ, ಮುಂಬಲವಾಗಿ ಬಲವಾಗಿ ಕಾಯಿ ಕಾಪಾಡುವಂತ ದೇವರು ನನ್ನ ದೇವರನ್ನ ಹಾಕಿದ್ದಾನೆ. ಯೇಸಪ್ಪ ಕಾಪಾಡುವಂತ ದೇವರು, ಕಾಯುವಂತ ದೇವರು. ನಿನ್ ಹಿಂದೆ ಒಂದು ಪ್ರಾರ್ಥನೆ ನಡೀತಾನೆ ಇರುತ್ತೆ. ಇವತ್ತು ನೀನ್ ಬದುಕಿದೀಯ ಅಂದ್ರೆ ನನ್ನ ದೇವರ ಕೃಪೆ. ಅಲ್ಲೆಲ್ಲುಯ್ಯಾ. ಇವತ್ತು ನೀನ್ ಸ್ವತಂತ್ರವಾಗಿ ಎಲ್ಲಾ ರೀತಿಯಲ್ಲಿ ಅನುಕೂಲ ನಿನಗೆ ಒದಗಿ ಬರ್ತಾ ಇದೆ ಅಂದ್ರೆ ನನ್ನ ಯೇಸಪ್ಪನ ಕೃಪೆ. ಯಾಕಂದ್ರೆ ನಿನ್ಗೆ ಎದುರಾಗುವಂತ ಶತ್ರುಗಳನ್ನ ಚದರಿಸಿ ಮಾರ್ಗಗಳನ್ನ ಸರಾಗ ಮಾಡಿ ಉತ್ತಮವಾದ ಜಯ ಕೊಡುವಂತ ಸರ್ವಶಕ್ತನು ನಿನ್ನ ಜೊತೆಯಲ್ಲಿದ್ದಾನೆ. ಅಲ್ಲೆಲ್ಲುಯ್ಯಾ, ಅಲ್ಲೆಲ್ಲುಯ್ಯಾ. ನನ್ನ ಕರ್ತನು ಯಾವಾಗಲೂ ನಿನ್ನನ್ನ ಗಮನಿಸುವ ದೇವರಾಗಿದ್ದಾನೆ. ನಿನ್ನ ಗಮನಿಸಿ ನಿನಗೆ ಬೇಕಾಗಿರುವಂತ ಅವಶ್ಯಕತೆಗಳನ್ನ ಒದಗಿಸಿಕೊಡುವಂತ ದೇವರಾಗಿದ್ದಾನೆ. ಆತನ ಮರೆತು ಜೀವಿಸೋದಾದ್ರೆ ಪ್ರಯೋಜನ ಇಲ್ಲ, ಉಪಯೋಗ ಇಲ್ಲ. ನಾವು ಕರ್ತವನ್ನು ನೋಡೋಣ, ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಬಂದು ನೋಡ್ತೀನಿ ಆಮೇಲೆ ಅಂತ ಕಣ್ಬಿಟ್ಟಿಸ್ಕೊಂಡು ಏನೇ ಮಾಡೋದಾದ್ರೂ ಅದರಿಂದ ಯಾವುದೇ ಕಾರಣಕ್ಕೂ ಉಪಯೋಗ ಇಲ್ಲ. ನಾನು ಬರ್ತೀನಿ, ಪರೀಕ್ಷೆ ಮಾಡ್ತೀನಿ, ನೋಡ್ತೀನಿ ದೇವರಿದ್ದಾನ ಇಲ್ವಾ ಅಂತ. ನನ್ನ ಜೀವನದಲ್ಲಿ ಏನಾದ್ರೂ ಒಂದು ಕಾರ್ಯ ಆಯ್ತು ಅಂದ್ರೆ ಆಮೇಲೆ ನಂಬ್ತೀನಿ. ಹೇಳ್ತೇ, ನೀನ್ ಬಂದ್ರೆ ಏನು, ಬರ್ದಿದ್ರೆ ಏನು, ನೀನ್ ನಂಬಿದ್ರೆ ಏನು, ನಂಬಿಲ್ಲ ಅಂದ್ರೇನು? ಅದನ್ನು ಸೃಷ್ಟಿಕರ್ತ, ಅದನ್ನ ನೀನು ವಿಧೇಯನಾಗ್ಲೇಬೇಕು, ವಿಧೇಯ ಆಗ್ಲೇಬೇಕು. ಅದನ್ನ ಹೇಳೋತರ ರೀತಿಯಲ್ಲಿ ನೀನ್ ನಡ್ಕೊಳ್ಬೇಕು. ಆತನೇ ನಿಜವಾದ ದೇವರು, ಆತನೇ ನಿನ್ನ ಸ್ವತಂತ್ರ ಮಾಡಿರೋದು ಎಲ್ಲಾ ಪಾಪಗಳಿಂದ, ಎಲ್ಲ ದ್ರೋಹದಿಂದ ನಿನ್ನ ನನ್ನ ಕರ್ತನು ಸ್ವತಂತ್ರ ಮಾಡಿದ್ದಾನೆ. ಶಿಲುಬೆಯಲ್ಲಿ ಆತನು ನಿನಗೋಸ್ಕರ ಬಲಿಯಾದನು. ಹಲ್ಲೆಲೂಯ, ಸ್ವತಂತ್ರ ಪಡಿಸಿದನು. ನಿನ್ನ ಮೇಲೆ ಯಾವುದೇ ಒಂದು ಶಾಪ ಬರಬಾರದು, ಯಾವುದೇ ಶಾಪ ಇರಬಾರದು, ಯಾವ ಪಾಪ ನಿನ್ನಲ್ಲಿ ಕಾಣಲ್ಪಡಬಾರದು. ನಾನು ನಿರ್ಮಿಸಿರುವಂತ ಗುಡಾರದಲ್ಲಿ ನೀನು ಬಂದು ಸೇರ್ಬೇಕು. ನಿನಗೋಸ್ಕರ ಬಿಡಾರವನ್ನ ನಿರ್ಮಿಸೋದಕ್ಕೋಸ್ಕರ ಈಗೋ ನಾನು ಹೋಗ್ತಾ ಇದ್ದೀನಿ. ನಿನಗೋಸ್ಕರ ಒಂದು ಸಹಾಯಕನನ್ನ ಕಳಿಸ್ತಾ ಇದ್ದೀನಿ. ಆತ್ಮನೇ, ಆತ್ಮನೇ, ಪರಿಶುದ್ಧ ಆತ್ಮನೇ, ಬೇಡುವೆ ನಿನ್ನನೇ, ಪರಲೋಕದೇ ಬನ್ನಿ, ದೃಷ್ಟಿಸಿ ನೋಡಯ್ಯ ನನ್ನ, ದೃಷ್ಟಿಸಿ ನೋಡಯ್ಯ, ದೃಷ್ಟಿಸಿ ನೋಡಯ್ಯ ನನ್ನ, ದೃಷ್ಟಿಸಿ ನೋಡಯ್ಯ. ಬದುಕಿಸುವ ಆತ್ಮನು ನೀನಾಗಿರಲು ಬದುಕಿಸ ಬದುಕಿಸೋದು ಪ್ರಪಂಚ ಅಲ್ಲ ಯೇಸಪ್ಪ. ಅಲ್ಲೆಲ್ಲುಯ್ಯಾ, ಅಲ್ಲೆಲ್ಲುಯ್ಯಾ. ಎಮ್ಮಿಮ್ಮ ಆರೋಗ್ಯವಾಗಿ ಎಲ್ಲಾ ಕಡೆ ಓಡಾಡ್ಕೊಂಡು ಜುಮ್ ಜುಮ್ ಅಂತ ಆಟ ಆಡ್ಕೊಂಡು ಯೇಸಪ್ಪ ನನ್ನ ಜೊತೆಲೆ ಅದ್ಭುತವನು ಮಾಡುವನು ಮಾಕಾರ್ಯ ನಡೆಸುವನು ಅಂತ ಹೇಳುವಾಗ ನಿಜವಾಗ್ಲೂ ಯೇಸಪ್ಪ ಅದ್ಭುತ ಮಾಡ್ತಾರೆ, ಬಂದ್ ನೋಡಯ್ಯ ಮಾಡೆ ಮಾಡ್ತಾರೆ. ನಿಜವಾಗ್ಲೂ ನಡೆಸ್ತಾರ, ಬಂದ್ ನೋಡಪ್ಪ ಮಾಡೆ ಮಾಡ್ತಾರೆ. ನಿಜವಾಗ್ಲೂ ನನ್ನ ಜೀವನದಲ್ಲಿ ಮಾಡಿದಂತ ಅದ್ಭುತನ ನಿನ್ ಜೀವನದಲ್ಲಿ ಮಾಡಲ್ವಾ? ಮಾಡೇ ಮಾಡ್ತಾರೆ, ಬೇಕಾದ್ರೆ ಬಂದ್ ನೋಡು. ಈ ರೀತಿಯಲ್ಲಿ ಅವ್ರು ಧೈರ್ಯವಾಗಿ ಹೇಳ್ಬೇಕಾದ್ರೆ ಸೈತಾನ ಅಲ್ಲಿಂದ ಇವಾಗೇನಾದ್ರು ಮಾಡ್ಬೇಕಲ್ಲ, ಇವಾಗೇನಾದ್ರು ನೆನಪಾಗಲ್ಲ, ಏಯ್ ಇವಳು ಹೋಗಿ ಹೋಗಿ ಅವನನ್ನು ನೋಡ್ಬಿಟ್ಟು ಹೋಗ್ಬಿಟ್ಟು ಈ ಸ್ವಲ್ಪ ಅದ್ಭುತ ಮಾಡ್ತಾರೆ ಅಂತ ಹೇಳ್ಬಿಡಲ್ಲ, ಏನೋ ಒಂದು ಮಾಡ್ಬೇಕಲ್ಲ 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 ಅವ್ನು ಯೋಚನೆ ಮಾಡ್ಬಿಟ್ಟು ಸರಿ ಸ್ವಲ್ಪ ರೋಗ ಕೊಡೋಣ, ಸ್ವಲ್ಪ ರೋಗ ಕೊಡೋಣ. ರೋಗ ಕೊಟ್ರೆ ಅವಳು ಏನ್ ಮಾಡ್ತಾಳೆ? ಹೋಗ್ಬಿಟ್ಟು ದಾಚೆ ಮಾಡ್ತಾಳೆ. ಅಪ್ಪ ಅಯ್ಯೋ ಹಾಕೊಂತ ಗೊತ್ತಾಗ್ತಲ್ಲ, ಅಯ್ಯ ನಾ ಬಂದೆ ದೇವರ ಕುರಿ ಮರಿಯಾಗಿ, ಏಸಯ್ಯ ನಿನ್ನ ಹೊಲದಲ್ಲಿ
ಆದಾಗ ಆ ರೋಗ ಬಂದವಾಗ ಅವಳು ಕಣ್ಣೀರ್ ಹಾಕಿ ಅವಳು ಆ ರೀತಿಯಲ್ಲಿ ಓಡ್ಬೇಕಾದ್ರೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅವಳ ಮನಸ್ಸು ಓಟದಲ್ಲಿ ಓಡ್ತಾ ಇರ್ಬೇಕಾದ್ರೆ ಸೈತಾನ್ ನಡುತ್ತಾನೆ, ಸೈತಾನ್ ನಡುತ್ತಾನೆ. ಇವಳದ ಅಸ್ವಸ್ಥ ಕೊಡೋದಾದ್ರು, ಇವಳನ್ನ ಬಲಹೀನತೆಯಾಗಿ ಮಲಗಿಸೋದಾದ್ರು, ಇವಳು ಮನಸ್ಸಲ್ಲಿ ಆರಾಧನೆ ಮಾಡ್ತಾವಳಲ್ಲ, ಮನಸ್ಸಲ್ಲಿ ಸ್ತುತಿ ಮಾಡ್ತಾವಳಲ್ಲ, ಏಸಪ್ಪನ್ನ ಬಿಟ್ಟಿಲ್ವಲ್ಲ, ಏಸಪ್ಪನಿಗೋಸ್ಕರ ನಿಂತ್ಕೊಳ್ಳೋದಕ್ಕೆ ಅವಳು ಪ್ರಯಾಸ ಪಡ್ತಾವಳಲ್ಲ, ಇವಳು ಎಂತೊಳೆಯಬಹುದು, ಎಂತೊಳೆಯಬಹುದು. ನೀ ನನ್ನ ಆಶ್ರಯವು, ನೀ ನನ್ನ ಒಪ್ಪಿಸ್ಕೊಳ್ಬೇಕು. ಏನಂತ ಗೊತ್ತಾ, ನನ್ನ ಪಾಪ ಶುದ್ಧೀಕರಿಸು ನಿನ್ನ ರಕ್ತದಿಂದಲೇ.